ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ಹನುಮಂತನ ದರ್ಶನ ಮಾಡಿದ್ದು ಎಂಬ 31ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರದಲ್ಲಿ ಬಹಳ ಹೊತ್ತು ಯೋಚನೆ ಮಾಡಿ ಹನುಮಂತನು ಸೀತಾದೇವಿಗೆ ಕೇಳಿಸುವಂತೆ ಮೃದು ಮಧುರ ವಾಕ್ಯಗಳಿಂದ ಶ್ರೀರಾಮನ ವೃತ್ತಾಂತವನ್ನು ಹೇಳಿದನು. ಏಕೆಂದರೆ ಸೀತಾದೇವಿಯು ಇರುವ ಸ್ಥಿತಿಯಲ್ಲಿ ಸಾಧ್ಯವಾದಷ್ಟು ಸೀತಾದೇವಿಯ ಬಳಿಗೆ ಬಂದು ಆಕೆಗೆ ಸಮಾಧಾನವನ್ನು ಹೇಳಿ ಹನುಮಂತನು ಆಕೆಯ ಸಂದೇಶವನ್ನು ಪಡೆದು ರಾಮನಲ್ಲಿಗೆ ಹಿಂದಿರುಗಬೇಕಾಗಿದೆ. ಸೀತಾದೇವಿಯು ಹತಾಶಳಾಗಿ ತನ್ನ ಜೀವನವನ್ನೇ ಕಳೆದುಕೊಳ್ಳಬೇಕು ಎಂಬ ಸ್ಥಿತಿಯನ್ನು ತಲುಪಿದ್ದಾಳೆ. ಹನುಮಂತನು ಶ್ರೀರಾಮನ ವೃತ್ತಾಂತವನ್ನು ಹೇಳುತ್ತಿರುವನು. ದಶರಥನೆಂಬ ಒಬ್ಬ ಮಹಾರಾಜನಿದ್ದನು. ಆತನು ಪರಿಮಿತವಾದ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಬಲವುಳ್ಳವನು. ಮಹಾಪುಣ್ಯಶೀಲ, ಕೀರ್ತಿವಂತ, ರುಜುಮಾರ್ಗವುಳ್ಳವನು, ಸಮಸ್ತ ರಾಜರ್ಷಿಗಳಲ್ಲಿ ಪ್ರಸಿದ್ಧನಾದವನು, ಚಕ್ರವರ್ತಿಗಳ ಕುಲದಲ್ಲಿ ಜನಿಸಿದವನು, ಪರಾಕ್ರಮದಲ್ಲಿ ದೇವೇಂದ್ರನಿಗೆ ಸಮಾನನಾದವನು, ಹಿಂಸೆ ಮೊದಲಾದ ದುಷ್ಕೃತ್ಯಗಳಿಲ್ಲದವನು, ಮಹಾದಯಾಶೀಲ, ಸತ್ಯಸಂಧ, ಇಕ್ಷ್ವಾಕುವಂಶದ ರಾಜರಲ್ಲಿ ಪ್ರಸಿದ್ಧನಾದವನು. ಆತನು ಅಪರಿಮಿತವಾದ ಐಶ್ವರ್ಯಶಾಲಿ, ಪರಿಪೂರ್ಣವಾದ ರಾಜಲಕ್ಷಣವುಳ್ಳವನು, 4 ಸಮುದ್ರ ಮುದ್ರಿತವಾದ ಭೂಮಂಡಲಕ್ಕೆ ಒಡೆಯನು. ಅಂಥ ರಾಜನ ಹಿರಿಯ ಮಗನಾದ ಶ್ರೀರಾಮನು ಮಹಾಪ್ರಸಿದ್ಧನು, ಸರ್ವಜ್ಞನು, ಸಮಸ್ತ ಬಿಲ್ಲುಗಾರರಲ್ಲಿಯೂ ಪ್ರಸಿದ್ಧನಾದವನು, ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸುವವನು, ತನ್ನನ್ನು ಆಶ್ರಯಿಸಿದವರನ್ನು ಸಂರಕ್ಷಿಸುವವನು, ಸಮಸ್ತ ಲೋಕನಾಯಕನಾದವನು, ಧರ್ಮ ಪರಿಪಾಲಕ, ಶತ್ರು ಸಂಹಾರಕ. ಅಂಥ ರಘುನಾಯಕನು ತನ್ನ ತಂದೆಯಾದ ದಶರಥ ರಾಜನ ಆಜ್ಞೆಯಿಂದ ತನ್ನ ಪತ್ನಿಯಾದ ಸೀತಾದೇವಿಯನ್ನು ತಮ್ಮನಾದ ಲಕ್ಷ್ಮಣನನ್ನು ಕೂಡಿಕೊಂಡು ವನಕ್ಕೆ ಬಂದು ಜನಸ್ಥಾನವೆಂಬ ಸ್ಥಳದಲ್ಲಿ ಅನೇಕ ಮಂದಿ ರಾಕ್ಷಸರನ್ನು ಸಂಹರಿಸಿ ಕರದೂಷಣರೆಂಬ ರಾಕ್ಷಸರನ್ನು ಕೊಂದನು. ಆಮೇಲೆ ರಾವಣನು ತನ್ನ ಬಂಧುಗಳಾದ ರಾಕ್ಷಸರ ವಧೆಯನ್ನು ಕೇಳಿ ಅತ್ಯಂತ ಕೋಪಾಯುಕ್ತನಾಗಿ ಮತ್ಸರದಿಂದ ರಾಮಲಕ್ಷ್ಮಣರನ್ನು ಮೋಸ ಮಾಡಿ ಶ್ರೀರಾಮನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದನು. ರಘುನಾಥನು ಆ ದೇವಿಯನ್ನು ಹುಡುಕುತ್ತಾ ವನಾಂತರದಲ್ಲಿ ಸಂಚರಿಸುವಾಗ ದೈವಗತಿಯಿಂದ ಸುಗ್ರೀವನೊಡನೆ ಮಿತ್ರತ್ವವಾಯಿತು. ಆತನು ಸುಗ್ರೀವನ ಒಡಹುಟ್ಟಿದ ವಾಲಿಯನ್ನು ಕೊಂದು ಆತನ ರಾಜ್ಯವನ್ನು, ಅಂದರೆ ವಾಲಿಯ ರಾಜ್ಯವನ್ನು ಸುಗ್ರೀವನಿಗೆ ಕೊಟ್ಟನು. ಸುಗ್ರೀವನು ಶ್ರೀರಾಮನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ಹುಡುಕಿಕೊಂಡು ಬರಲು ಅಂಗದನೇ ಮೊದಲಾದ ಅನೇಕ ಮಂದಿ ಕಪಿನಾಯಕರನ್ನು ನಾನಾ ದಿಕ್ಕುಗಳಿಗೂ ಕಳುಹಿಸಿದನು. ಇಷ್ಟವಾದ ರೂಪವನ್ನು ತಾಳಬಲ್ಲ ಅನೇಕ 1000 ವಾನರರು ಈಗ ನಾನಾ ದಿಕ್ಕುಗಳಲ್ಲಿ ಆ ದೇವಿಯನ್ನು ಹುಡುಕುತ್ತಿದ್ದಾರೆ. ಕೆಲವು ಕಪಿವೀರರು ತೆಂಕಣ ಸಮುದ್ರದ, ಅಂದರೆ ದಕ್ಷಿಣ ಸಮುದ್ರದ ತೀರಕ್ಕೆ ಬರಲು ಸಂಪಾತಿ ಎಂಬ ಪಕ್ಷಿರಾಜನು ಸೀತಾದೇವಿಯನ್ನು ರಾವಣನು ಕೊಂಡು ಹೋದನೆಂದು ಹೇಳಿದನು. ಆತನ ಮಾತನ್ನು ಕೇಳಿ ನಾನು 100 ಗಾವುದ ಅಗಲವಾದ ಸಮುದ್ರವನ್ನು ದಾಟಿ ಬಂದು ಲಂಕಾ ಪಟ್ಟಣದಲ್ಲಿ ಹುಡುಕಿ ಎಲ್ಲಿಯೂ ಕಾಣದೆ ಅಶೋಕವನಕ್ಕೆ ಬಂದು ಸೀತಾದೇವಿಯನ್ನು ಕಂಡೆನು. ಶ್ರೀರಾಮನು ಹೇಳಿದ ಅಂಗಲಕ್ಷಣಗಳೆಲ್ಲವೂ ಈಕೆಯಲ್ಲಿ ಕಂಡುಬರುತ್ತಿವೆ ಎಂದು ನುಡಿದು ಸುಮ್ಮನಾದನು. ಈ ಮಾತನ್ನು ಕೇಳಿ ಸೀತಾದೇವಿಯು ಆಶ್ಚರ್ಯಪಟ್ಟು 4 ದಿಕ್ಕುಗಳಲ್ಲಿಯೂ ಮೇಲೆಯೂ ಕೆಳಗೂ ನೋಡುತ್ತಾ ಶಿಂಶಪ ವೃಕ್ಷವನ್ನು ನೋಡಿ ಮಹಾತ್ಮನಾದ ಶ್ರೀರಾಮನ ನಾಮೋಚ್ಚರಣವು ಕೇಳಲ್ಪಟ್ಟಿತೆಂದು ಹರ್ಷಪಟ್ಟು ರಾಮಧ್ಯಾನ ಮಾಡುತ್ತಾ ಉದಯ ಪರ್ವತದಲ್ಲಿ ಉದಯಿಸಿದ ಸೂರ್ಯಮಂಡಲ ಗೋಪಾದಿಯಲ್ಲಿದ್ದ ಮಹಾಬುದ್ಧಿಶಾಲಿಯಾದ ಅಪಿಶ್ರೇಷ್ಠನಾದ ಹನುಮಂತನನ್ನು ಕಂಡಳು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.